ಬಿಟ್ಕಾಯಿನ್ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ದಿನಕ್ಕೊಂದು ಬೆಳವಣಿಗೆ ಶುರುವಾಗಿದೆ. ಸೈಲೆಂಟ್ ಆಗಿದ್ದ ಯಡಿಯೂರಪ್ಪನವರ ಮನೆ ಮತ್ತೆ ಚಟುವಟಿಕೆಗಳ ಕೇಂದ್ರವಾಗ್ತಿದೆ. ಹೌದು, ಈ ಕುರಿತ ಸ್ಟೋರಿ ಎಲ್ಲಿದೆ? ಕಮಲಪಾಳ್ಯದಲ್ಲಿ ಬಿಟ್ಕಾಯಿನ್ ಕಂಪನ. ಸಿಎಂ ರಾಜ್ಯಾಧ್ಯಕ್ಷರ ಕುರ್ಚಿಗೆ ಬಂದಿದ್ಯಾ ಕುತ್ತು? ಬಿಟ್ಕಾಯಿನ್ ಹಗರಣದ ಬಗ್ಗೆ ಕಳೆದ ಹಲವು ದಿನಗಳಿಂದ ನಿರಂತರ ಚರ್ಚೆಗಳು ನಡೀತಾ ಇವೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿವೆ. ಆರೋಪಿ ಶ್ರೀಕಿ ಕೈಯಿಂದ ಸಾವಿರಾರು ಕೋಟಿ ಮೌಲ್ಯದ ಬಿಟ್ಕಾಯಿನ್ಗಳನ್ನ ಹ್ಯಾಕ್ ಮಾಡಿಸಿದ್ದಾರೆಂದು ಕಾಂಗ್ರೆಸ್ ಆರೋಪಿಸುತ್ತಿದೆ. ಇತ್ತ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಕಮಲ ನಾಯಕರು ತಿರುಗೇಟು ನೀಡಿದ್ದಾರೆ. ಈ ನಡುವೆ ನೇರವಾಗಿ ಸಿಎಂ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರ ಕುರ್ಚಿಗಳ ತಲೆ ಬೆರಳು ತೋರಿಸುತ್ತಿದೆ. ಹೀಗಾಗಿ ಸಿಎಂ ಹಾಗೂ ರಾಜ್ಯಾಧ್ಯಕ್ಷರ ಕುರ್ಚಿಗಳು ಅಲುಗಾಡೋದಕ್ಕೆ ಶುರುವಾಗಿವೆ. ರಾಜಕೀಯ ಚಟುವಟಿಕೆ ಕೇಂದ್ರವಾದ ಬಿಎಸ್ವೈ ನಿವಾಸ ಒಂದು ಕಡೆ ಬಿಟ್ಕಾಯಿನ್ ಬಿರುಗಾಳಿಗೆ ಬಿಸಿದ್ರೆ, ಈ ನಡುವೆ ಸೈಲೆಂಟ್ ಆಗಿದ್ದ ಯಡಿಯೂರಪ್ಪನವರ ನಿವಾಸ ಗರಿಗೆದರಿದೆ. ವಿಜಯಪುರದಲ್ಲಿ ರಮೇಶ್ ಜಾರಕಿಹೊಳಿ ಯತ್ನಾಳ್ರನ್ನ ಭೇಟಿ ಮಾಡಿದ್ರೆ, ಸಿಟಿ ರವಿ ನಿವಾಸಕ್ಕೆ ಬಿಎಸ್ವೈ ಆಪ್ತ ರೇಣುಕಾಚಾರ್ಯ ಹೋಗಿದ್ದಾರೆ. ಮತ್ತೊಂದೆಡೆ ರಾಜ್ಯಪಾಲರನ್ನ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ಸರ್ಕಾರ ಹಾಗೂ ಪಕ್ಷದ ಮಟ್ಟದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ನಡೆದಿವೆ ಎನ್ನಲಾಗಿದೆ. ಸಿಎಂ ಪರವಾಗಿ ಸಮರ್ಥನೆಗೆ ನಿಂತ ಸಚಿವರು, ಇಲ್ಲಿಯವರೆಗೆ ನಮಗ್ಯಾಕೆ ಉಸಾಬರಿ ಎಂದು ಸೈಲೆಂಟ್ ಆಗಿದ್ದ ಸಚಿವರು ಇದೀಗ ಬಿಲದಿಂದ ಹೊರಬಂದ ನಾಗರಹಾವಿನಂತೆ ಬುಸುಗುಡ್ತಿದ್ದಾರೆ. ಸಚಿವ ಆರ್ ಅಶೋಕ್ ಹಾಗೂ ಈಶ್ವರಪ್ಪ ಸಿಎಂ ಪರ ಸಮರ್ಥನೆ ನೀಡುತ್ತಿದ್ದಾರೆ. ಬುಟ್ಟಿಯಲ್ಲಿ ಹಾವಿದೆ ಹಾವಿದೆ ಅಂತ ಹೆದರಿಸಬೇಡಿ, ಅದ್ಯಾವ ಹಾವಿದೆ ಅನ್ನೋದನ್ನ ಹೊರಗಡೆ ಬಿಡಿ ಅಂತ ಅಶೋಕ್ ಸವಾಲ್ ಹಾಕಿದ್ರೆ, ಇನ್ನು ಈಶ್ವರಪ್ಪ ಹಿಂದೆ ಜಾತಿ ಗಣತಿ ಹಿಡಿದುಕೊಂಡು ಕೂತಿದ್ರು, ಈಗ ಬಿಟ್ಕಾಯಿನ್ ಹಿಡ್ಕೊಂಡು ಕೂತಿದ್ದಾರೆ ಅಂತ ಕೈ ನಾಯಕರನ್ನ ಲೇವಡಿ ಮಾಡಿದ್ರು. ಈ ಥರದ್ದೆಲ್ಲ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯನವ್ರನ್ನ ಕೇಳೋಕ್ಕೆ, ಇಷ್ಟೊಂದು ಗೌರವಾನ್ವಿತ ಅಂತ ಹುದ್ದೆಯಲ್ಲಿ ಕೂತ್ಕೊಂಡಂಥ ತಾವು ಇಬ್ಬರು ಹೆಸರಿದೆ 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 ಅಂತ ಹೇಳ್ತಾ ಇದ್ದೀರಲ್ಲ, ಬುಟ್ಟಿ ಇಟ್ಕೊಂಡಿದ್ದೀರ, ಬುಟ್ಟಿಯಲ್ಲಿ ನಾನು ಹಾವು ಬಿಡ್ತೀನಿ ಹಾವು ಬಿಡ್ತೀನಿ, ಹೆಬ್ಬಾವು ಬಿಡ್ತೀರಾ, ನಾಗರಾವು ಬಿಡ್ತೀರಾ, ಕೆರೆ ಯಾವ ಬಿಡ್ತೀರಾ, ಹಸರಾವ್ ಬಿಡ್ತೀರಾ, ಕೆಂಪಾವ್ ಬಿಡ್ತೀರಾ, ಬಿಳಿ ಯಾವ ಬಿಡ್ತೀರಾ, ಮಂಡಲದಾವ್ ಬಿಡ್ತೀರಾ, ಯಾವ ಹಾವು ಅಂತ ಇದುವರೆಗೂ ಹೇಳಲಿಲ್ಲ. ತಿಳ್ಕೊಬೇಡಿ, ನೀವೆಲ್ಲರೂ ಬಿಟ್ಕಾಯಿನ ಭಾಗವಹಿಸಿದಿರಿ, ಎಲ್ಲ ಪತ್ರಕರ್ತರು ಇದ್ದೀರಿ, ನಮ್ಮಪ್ಪನ ಗಂಟೆನೂ ಒಬ್ಬ ಕೇಳೋದಕ್ಕೆ ಬರೀ ಪುಟ್ಟ ಯಾವ ನ್ಯಾಯ ರೀ ಇದು? ಈ ನೀವಾದರೂ ಕೂಡ ಇವ್ರು ಯಾಕೆ ಏನಾಗಿದೆ ಬಡ ಬರೀ ಬುರುಬುಡಿಗೆ ಮಾತಾಡ್ತಿದ್ದಾರೆ ಅಂತ ಪತ್ರಿಕಾ ಟಿವಿನವರು ನೀವು ಅವ್ರನ್ನ ಕಂಡ ಮಾಡ್ತಿಲ್ಲ, ತನಿಖೆ ಈಗಾಗಲೇ ಕೊಟ್ಟಾಗಿದೆ, ಇನ್ನೇನು ನಾವು ಮಾಡಬೇಕು ಅಂತ ಹೇಳಿ ಸರ್ ಅವರು ಪ್ರಶ್ನೆ ಕೇಳೋ ಜಾಗದಲ್ಲಿದ್ದಾರೆ, ನೀವು ಉತ್ತರ ಹೇಳೋ. ಇನ್ನು ಸರ್ಕಾರ ಅವರದ್ದೇ ಇರೋದು, ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಹೋಗ್ಲಿ ಅಂತ ಸಿದ್ದರಾಮಯ್ಯ ಸವಾಲ್ ಹಾಕಿದ್ರೆ, ಇನ್ನು ಮಾಜಿ ಸಿಎಂ ಹೆಸರಿಗೆ ಬಿಟ್ಕಾಯಿನ್ ವಿಚಾರದಲ್ಲಿ ಸರ್ಕಾರ ಸತ್ಯಾಸತ್ಯತೆ ಹೊರಗಿಡಬೇಕು, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ತನಿಖೆ ಮಾಡಿಸಬೇಕು ಎಂದ್ರು. ಆಯ್ತಪ್ಪ, ಅವ್ರಿಗೆ ಗೊತ್ತಿಲ್ವಂತ ಅವ್ರಿಗೆ ಸರ್ಕಾರ ಬಿಟ್ಬಿಡ್ಲಿ, ಅವ್ರಿಗೆ ಗೊತ್ತಿಲ್ಲ ಹೇಳಕ್ಕಾಗಲ್ಲ ಅಂತಂದ್ರೆ ನಾನೇನು ಹೇಳಿದ್ದೀನಿ ಅಂತಂದ್ರೆ, ನಿಮಗೆ ಸರ್ಕಾರ ನಡೆಸ್ತಾ ಇದ್ದೀರಿ, ಅವನ್ನ ಅರೆಸ್ಟ್ ಮಾಡಿದ್ದೀರಿ, ಚಾರ್ಜ್ ಶೀಟ್ ಹಾಕಿದ್ದೀರಿ, ಬೈಲ್ ಮೇಲಿದ್ದಾನೆ, ಮತ್ತೆ ಅರೆಸ್ಟ್ ಮಾಡಿದ್ರಿ, ಬೈಲ್ ಮೇಲಿದ್ದಾನೆ, ಆಗ ನೀವು ಬಸವರಾಜ ಬೊಮ್ಮಾಯಿ ಅವರೇ ಹೋಮ್ ಮಿನಿಸ್ಟರ್ ಆಗಿದ್ರು, ಅವ್ರು ಹೇಳಲಿ ಅಂತ ಹೇಳಿದ್ದೀನಿ ಅಷ್ಟೇ. ಒಟ್ಟಿನಲ್ಲಿ ಬಿಟ್ಕಾಯಿನ್ ಹಗರಣ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಹಗರಣದ ತನಿಖೆಗೆ ಕೈ ನಾಯಕರ ಒತ್ತಾಯ ಮುಂದುವರೆದಿದೆ. ಇಲ್ಲಿಯವರೆಗೆ ಸುಮ್ಮನಿದ್ದ ಸಚಿವರು ಸಿಎಂ ಪರ ನಿಂತಿದ್ದಾರೆ. ಇದರ ನಡುವೆ ಬಿಎಸ್ವೈ ನಿವಾಸ ಮತ್ತೆ ಚಟುವಟಿಕೆಯ ಕೇಂದ್ರವಾಗ್ತಿದೆ. ನಾಯಕರ ನಡುವೆ ಗುಪ್ತ ಮಾತುಗಳೇ ಸರಾಗವಾಗಿ ನಡೀತಾ ಇವೆ. ಇದೆಲ್ಲವನ್ನ ಗಮನಿಸಿದ್ರೆ ಶೀಘ್ರದಲ್ಲೇ ನಾಯಕತ್ವ ಬದಲಾವಣೆಯಾಗುತ್ತಾ ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ರಾಘವೇಂದ್ರ ವಿಎನ್, ಪೊಲಿಟಿಕಲ್ ಬ್ಯೂರೋ, ಪವರ್ ಟಿವಿ.